ಇನ್ನು ಅಂತಿಮವಾಗಿ ಬಾಗೇಪಲ್ಲಿ ಜನ ಏನ್ ನಿರೀಕ್ಷೆ ಮಾಡ್ತಾರೆ ರಾಮಲಿಂಗಪ್ಪ ಅವರಿಂದ, ಇನ್ನೇನ್ ನಿರೀಕ್ಷೆ ಮಾಡ್ತಾರೆ? ಏನು ಪ್ರಾಮಾಣಿಕವಾಗಿರ್ತಕ್ಕಂಥ ಭ್ರಷ್ಟಾಚಾರ ರಹಿತ ಒಂದು ಕೆಲಸಗಳನ್ನು ಮಾಡಬೇಕು, ಮತ್ತು ಏನು ಮನುಷ್ಯ ನಮ್ಮ ಜನಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದೆ. ಹಳ್ಳಿಗಳಲ್ಲಿ ಹೋದಾಗ ಇವತ್ತು ನೀರಿನ ಕುಡಿಯೋ ನೀರಿನ ಪ್ರಾಬ್ಲಮ್ ತುಂಬಾ ಇತ್ತು. ಏನು ನಮ್ಮ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ಜಲಜೀವನ ಯೋಜನೆ ಇದೆಯಲ್ಲ, ಜಲಜೀವನ ಯೋಜನೆ ನಿಜವಾಗಲೂ ಸಹ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಪ್ರತಿಯೊಂದು ಮನೆ ಮನೆಗೂ ಸಹ ಟ್ಯಾಪ್ ಹಾಕ್ಬಿಟ್ಟು ನೀರು ಹೋಗ್ತಾ ಇದೆ. ಇವತ್ತು ಜನ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಆ ಯೋಜನೆಗಳನ್ನು ಕೂಡ ಜಾರಿ ಆಗಿದೆ. ಕಾಂಗ್ರೆಸ್ ಅವರು ಉದ್ಘಾಟನೆ ಮಾಡ್ಕೊಂತ ಇದ್ದಾರೆ. ಯೋಜನೆ ನಮ್ಮದು, ಉದ್ಘಾಟನೆ ಮಾಡೋದು ಕಾಂಗ್ರೆಸ್ ಅವರು. ಜನಕ್ಕೆ ಹೇಳಿದೀವಿ, ನಮ್ಮ ಕಾರ್ಯಕರ್ತರು, ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಜನಗಳಿಗೆ ತಿಳಿಸ್ತಾ ಇದ್ದಾರೆ. ಜಲಜೀವನ ಯೋಜನೆ, ಕುಡಿಯುವ ನೀರಿನ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಇರ್ಬೋದು. ಮತ್ತು ಹಳ್ಳಿಗಳಲ್ಲಿ ಹೋದಾಗ ಚರಂಡಿಗಳು ರೋಡ್ ಮೇಲೆ ಇರ್ತದೆ, ರೋಡ್ ಸೆಂಟ್ರಲ್ ಚರಂಡಿ ಮಾಡ್ಕೊಂಡಿರ್ತಾರೆ. ಪ್ರಾಬ್ಲಮ್ ಏನು ಅಂದರೆ ಆ ಕಡೆಯವನು ಮನೆಯವನು ಜಾಗ ಬಿಡಲ್ಲ, ಈ ಕಡೆ ಮನೆಯವರು ಜಾಗ ಬಿಡಲ್ಲ, ಸೆಂಟ್ರಲ್ ಅವನು ಮೊರೆ ಹೊಡೆದಿರ್ತಾರೆ. ಬಟ್ ಇದೆಲ್ಲವನ್ನೂ ಸಹ ನಾವು ಇಬ್ಬರನ್ನು ಕರೆಸಿ ಮಾತಾಡಿಸಿ ಅದೊಂದು ನಾವು ಸಾಮಾಜಿಕ ಒಂದು ಪಿಡುಗಾಗ್ಬಿಟ್ಟಿದೆ ಅದು ಹಳ್ಳಿಗಳಲ್ಲಿ. ಅದನ್ನು ನಾವು ಒಬ್ಬ ಶಾಸಕರಾಗಿದ್ದವರು ಮತ್ತು ಏನು ನಮ್ಮ ಒಂದು ಮಿಷನ್ ಇದೆ, ಸರ್ಕಾರದ ಮಿಷನ್, ಡಿ ಸಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮಿಷನ್ ಜೊತೆ ನಾವು ಕೂತು ಆ ಒಂದು ಹಳ್ಳಿಗಳಲ್ಲಿ ನಡೀತಕ್ಕಂಥ ಇಂಥರ ಒಂದು ಕೆಲಸಗಳನ್ನು ಅದನ್ನು ಸರಿಪಡಿಸಬೇಕಾಗ್ತದೆ. ಮತ್ತು ಮೋರಿಗಳ ಒಂದು ಸೌಕರ್ಯ ಇರ್ಬೋದು. ಮತ್ತು ಹಳ್ಳಿಗಳಲ್ಲಿ ತಾವು ಬಹುತೇಕ ಹಳ್ಳಿಗಳಲ್ಲಿ ಗುಡಿಸಲುಗಳಿದ್ವು, ಇವಾಗ ನಮ್ಮ ಸರ್ಕಾರಗಳು ಬಂದ ಮೇಲೆ ಗುಡಿಸಲು ರಹಿತ ಒಂದು ಹಳ್ಳಿಗಳನ್ನು ಮಾಡಬೇಕನ್ನೋ ಒಂದು ಯೋಜನೆ ಆಗಿದೆ. ಅದನ್ನು ಸಹ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಹಳ್ಳಿಗಳಿಗೆ ಹೋದಾಗ 2, 3, 4 ಗುಡಿಸಲು ಇರ್ತದೆ. ನಾವು ಮೊಟ್ಟ ಮೊದಲು ಹಳ್ಳಿಗೆ ಹೋದಾಗ 20 ಮನೆ ಸ್ಯಾಂಕ್ಷನ್ ಆಗಿರ್ತದೆ. ಈ ಗುಡಿಸಲುಗಳವ್ರಿಗೆ ಮನೆ ಹಾಕಿರಲ್ಲ, ಮನೆಗಳು ಆಲ್ರೆಡಿ ಇರ್ತದಲ್ಲ, ತಂದೆ ಸೊಸೆ ಮೊಮ್ಮಕ್ಕಳು ಅವ್ರಿಗೆ ಮನೆ ಹಾಕ್ಕೊಂಡಿರ್ತಾರೆ. ಆ ಪಾಪ ಗುಡಿಸಲಲ್ಲಿರೋವನು ಅದೇ ಗುಡಿಸಲಲ್ಲಿರಬೇಕು. ಇದೇ ನಮ್ಮ ಜೂಳುಪಾಳ್ಯದ ಹತ್ರ ರಾಮಸ್ಪಳ್ಳಿ ಅಂತ ಒಂದು ಹಳ್ಳಿ ಇದೆ. ಆ ಮನೆ ಬಿದ್ದೋಗ್ಬಿಟ್ಟು ಆ ಟಾರ್ಪಲ್ಲಲ್ಲಿ 1.5 ವರ್ಷ ಜೀವನ ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ನಮ್ಮ ಏನು ತಾಲೂಕು ಆಡಳಿತ ಏನಿದೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸೋ ಇಲ್ಲ, ಅವ್ರನ್ನ ಇದು ಮಾಡಿಲ್ಲ. ಮತ್ತು ಏನು ಅದೇ ಊರಿಗೆ ಬೇರೆ ಮನೆಗಳು ಹಾಕಿದ್ದಾರೆ ಆಶ್ರಯ ಯೋಜನೆಯಲ್ಲಿ, ಅವ್ರು ಆಗ್ಬೋದಾಗಿತ್ತಲ್ಲ. ಬಡವರ ವಿಚಾರದಲ್ಲಿ ಇಷ್ಟೊಂದು ಕೆಟ್ಟ ರಾಜಕೀಯ ಮಾಡೋದು ನಿಜವಾಗಲೂ ಸಹ ಒಳ್ಳೆಯದಲ್ಲ. ಒಂದು ಮಾನವೀಯತೆಯಿಂದ ಮಾಡಿ ರಾಜಕೀಯ ಮಾಡಬೇಕು. ಒಂದು ಮಾನವೀಯತೆ, ಮನುಷ್ಯತ್ವ ಇರಬೇಕು. ಯಾರೇ ಒಬ್ಬರು ಶಾಸಕರ ಜೀವನ ಪರ್ಯಂತ ಶಾಸಕರಾಗಿ ನೀವು ಬಂದರೆ ಎಲ್ಲ ಸರಿ ಮಾಡ್ತೀರಿ, 100% ಸರಿ ಮಾಡ್ತೀನಿ. ನಾನು ಅಂತರಾಳ, ಪ್ರತಿಯೊಬ್ಬರ ಅಂತರಾಳಕ್ಕೋಗಿ ನಾನು ಕೆಲಸ ಮಾಡ್ತೀನಿ.